ಹಲೋ ಹಾಯ್ ನಮಸ್ತೆ ಫಿಲ್ಮಿ ಗೆ ಸ್ವಾಗತ ನಾನು ಚರಿತಾ ಪಟೇಲ್ ಎಸ್ ಬಿಗ್ ಬಾಸ್ ನ ಹೈಲೈಟ್ಸ್ ಬಗ್ಗೆ ಹೇಳೋದಾದ್ರೆ ಸೊ ನಿನ್ನೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳೆಲ್ಲರೂ ಮೂರನೇ ವಾರಕ್ಕೆ ಕಾಲಿಟ್ಟಿದ್ದಾರೆ ಅಂತ ಹೇಳ್ಬೋದು ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಹದಿನಾರು ಜನ ಕಂಟೆಸ್ಟೆಂಟ್ ಗಳಿದ್ದಾರೆ ಕಳೆದ ವಾರ ನವಾಜ್ ಹೋದ್ರು ಅದಕ್ಕಿಂತ ಮುಂಚಿನ ವಾರ ಐಶ್ವರ್ಯ ಪಿಸೆ ಅವರು ಮನೆಯಿಂದ ಹೊರಗೆ ಹೋಗಿದ್ದಾರೆ ಸೊ ಬಿಗ್ ಬಾಸ್ ಮನೆಯಲ್ಲಿ ಈಗ ಹದಿನಾರು ಜನ ಕಂಟೆಸ್ಟೆಂಟ್ಗಳು ಫುಲ್ ಜೋಶ್ನಿಂದ ಟಾಸ್ಕ್ ಗಳನ್ನ ಆಡ್ತಾ ಇದ್ದಾರೆ ಒಂದಿಷ್ಟು ಕಂಟೆಸ್ಟೆಂಟ್ಗಳು ಸ್ವಲ್ಪ ಸೆಪ್ಪೆ ಆಗಿದ್ದಾರೆ ಇನ್ನು ಇಂಪ್ರೂವ್ ಆಗಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಇನ್ನು ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಒಂದಿಷ್ಟು ಹೈಲೈಟ್ಸ್ ಆಯ್ತು ಮೊದಲಿಗೆ ಹೇಳೋದಾದ್ರೆ ಇಷ್ಟು ದಿನ ನಾವು ಸಾನ್ಯ ಮತ್ತೆ ರೂಪೇಶ್ ಅವ್ರನ್ನ ಕ್ಲೋಸ್ ಫ್ರೆಂಡ್ಸ್ ಅನ್ನೋ ರೀತಿಯಲ್ಲೇ ಹೇಳಿದ್ವಿ ಅಂದ್ರೆ ವೀಕೆಂಡ್ ಬಂತು ಅಂತ ಹೇಳಿದ್ರೆ ಸುದೀಪ್ ಸರ್ ಒಂದಿಷ್ಟು ಪಾಯಿಂಟ್ಸ್ ತಗೊಂಡು ಅವರಿಗೆ ಟೀಸ್ ಮಾಡ್ತಾ ಇದ್ರು ಜೊತೆಗೆ ಅರುಣ್ ಸಾಗರ್ ಮತ್ತೆ ಕಾವೇಶ್ರೀ ಸೇರ್ಬಿಟ್ಟು ಸಾನ್ಯ ಹಾಗೂ ರೂಪೇಶ್ ಯಾವ ರೀತಿ ನಡೆದುಕೊಳ್ತಾರೆ ಅನ್ನೋದನ್ನ ಹೇಳ್ತಾ ಇದ್ರು ಆದ್ರೆ ನಿನ್ನೆ ಒಂದಿಷ್ಟು ಇನ್ಸಿಡೆಂಟ್ಸ್ ಆಯ್ತು ಅದ ಅದನ್ನ ನೋಡಾದ್ಮೇಲೆ ನಮ್ಗೆ ಏನ್ ಅನ್ಸುತ್ತಂತ ಹೇಳಿದ್ರೆ ಸಾನ್ಯ ರೂಪೇಶ್ ಬರೀ ಫ್ರೆಂಡ್ಸ್ ಅಥವಾ ಫ್ರೆಂಡ್ಸ್ ಕಿಂತ ಸ್ವಲ್ಪ ಮೇಲಿನ ಅನುಮಾನ ಯಾಕಂತ ಹೇಳಿದ್ರೆ ಸೊ ಎಲ್ಲಾ ಕಂಟೆಸ್ಟೆಂಟ್ಗಳು ನೈಟ್ ಮಲ್ಕೊಂಡಿರ್ಬೇಕಾದ್ರೆ ಸಾನ್ಯಾ ರೂಪೇಶ್ ಅವ್ರನ್ನ ಕರೀತಾರೆ ಇಬ್ರು ಕೂಡ ಅವರು ಆಪೋಸಿಟ್ ಆಪೋಸಿಟ್ ಮಲ್ಕೊಂಡಿರ್ತಾರೆ ಹೀಗೆ ಸೊ ಕರೀತಾರೆ ರೂಪೇಶ್ ಅವ್ರನ್ನೂ ಕರೆದ್ಬಿಟ್ಟು ನನಗೆ ಹಗ್ ಕೊಟ್ಟಿಲ್ಲ ಹಗ್ ಮಾಡಿ ಮಲ್ಕೊಬೇಕು ಅನ್ನುವಂಥದ್ದನ್ನ ಸಿಗ್ನಲ್ ಕೊಡ್ತಾರೆ ಬಿಕಾಸ್ ಅವ್ರ ಮೈಕ್ ಅನ್ನ ಹಾಕೊಂಡಿರಲ್ಲ ಅದಾದ್ಮೇಲೆ ರೂಪೇಶ್ ಅವರು ಕಷ್ಟಪಟ್ಟ ಎದ್ದು ಬರ್ತಾರೆ ಸಾನಿಯಾ ಅವ್ರಿಗೆ ಶೇಕ್ ಹ್ಯಾಂಡ್ ಕೊಡ್ತಾರೆ ವಾಪಸ್ ಹೋಗ್ಬಿಟ್ಟು ರೂಪೇಶ್ ಅವರು ಅವರ ಪ್ಲೇಸ್ ಅಲ್ಲಿ ಮಲ್ಕೊಳ್ತಾರೆ ಮತ್ತೆ ಸಾನ್ಯಾ ಅವರು ನೀನ್ ಇನ್ನು ನನಗೆ ಹಗ್ ಕೊಟ್ಟಿಲ್ಲ ಅನ್ನುವಂತದನ್ನ ಹೇಳ್ತಾರೆ ಅದಾದ್ಮೇಲೆ ಸಾನ್ಯಾ ಅವರೇ ಬರ್ತಾರೆ ರೂಪೇಶ್ ಕೂಡ ಏಳ್ಸ್ಬಿಟ್ಟು ಹಗ್ ಮಾಡ್ಬಿಟ್ಟು ಮತ್ತೆ ಅವರ ಪ್ಲೇಸ್ ಗೆ ಹೋಗಿ ಮಲ್ಕೊಳ್ತಾರೆ ಅಂತ ಹೇಳ್ಬೋದು ಇದು ಒಂದು ಇನ್ಸಿಡೆಂಟ್ ಸೊ ಇದು ಸ್ವಲ್ಪ ನೋಡಕ್ಕೆ ಅರ್ಥ ಆಗಲ್ಲ ಸೊ ಅಲ್ಲಿ ಏನಾಯ್ತು ಅದನ್ನ ನೋಡಿದ್ರೆ ನಮಗೂ ಸ್ವಲ್ಪ ವಿಚಿತ್ರ ಅಂತ ಅನ್ಸುತ್ತೆ ಅದಾದ್ಮೇಲೆ ಕಿಚನ್ ಏರಿಯಾದಲ್ಲಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂತ ಹೇಳಿದ್ರೆ ನಿನ್ನೆ ಎಪಿಸೋಡ್ ನಲ್ಲಿ ಕಿಚನ್ ಏರಿಯಾದಲ್ಲಿ ಇಬ್ರು ಕೂಡ ಊಟ ಮಾಡ್ತಾ ಕೂತ್ಕೊಂಡಿರ್ತಾರೆ ಅಂದ್ರೆ ಸಾನಿಯಾ ಊಟ ಮಾಡ್ತಾ ಇರ್ತಾರೆ ರೂಪೇಶ್ ಸಾನಿಯಾ ಜೊತೆ ಮಾತಾಡ್ತಾ ಕೂತ್ಕೊಂಡಿರ್ತಾರೆ ಆ ಸಂದರ್ಭದಲ್ಲಿ ಸಾನಿಯಾ ಅವರು ಒಂದು ತುತ್ತಿಟ್ಕೊಂಡು ರೂಪೇಶ್ಗೆ ನೀನ್ ತಿನ್ಬೇಕು ತಿನ್ಬೇಕು ಅಂತ ಹೇಳ್ತಾ ಇರ್ತಾರೆ ರೂಪೇಶ್ ಅವರು ಇಲ್ಲ ನನಗ್ ಬೇಡ ಅಂತ ಹಠ ಮಾಡ್ತಾ ಇರ್ತಾರೆ ಅದೇ ಸಂದರ್ಭದಲ್ಲಿ ಯಾರು ಪ್ರಶಾಂತ್ ಸಂಬರ್ಗೆ ಅಲ್ಲಿ ಪಾಸ್ ಆಗ್ತಾರೆ ಅವಾಗ ರೂಪೇಶ್ ಹೇಳ್ತಾರೆ ಸೊ ಇವರೆಲ್ಲ ನೋಡಿದ್ರೆ ಏನಾದ್ರು ತಪ್ ತಿಳ್ಕೊಳ್ತಾರೆ ಈ ತರ ಎಲ್ಲ ಮಾಡೋದ್ ಬೇಡ ಅಂತ ಹೇಳ್ತಾರೆ ಅವಾಗ ಸಾನೆ ಹೇಳ್ತಾರೆ ಒನ್ ಇಂದ ಟೆನ್ ಒಳಗಡೆ ನಾನು ಕೌಂಟ್ ಮಾಡೋ ಅಷ್ಟರಲ್ಲಿ ನೀನ್ ಈ ತುತ್ತನ ತಿನ್ಬೇಕು ಇಲ್ಲ ಅಂತ ಹೇಳಿದ್ರೆ ನಾನ್ ಮಾತಾಡ್ಸಲ್ಲ ಅಂತ ಹೇಳ್ತಾರೆ ಸೊ ಸಾನ್ಯಾ ಅವರ ಮಾತಿಗೆ ಬೆಲೆ ಕೊಟ್ಟು ರೂಪೇಶ್ ಅವರು ಅವರ ಕೊಡೋ ತುತ್ತನ ಊಟ ಮಾಡ್ತಾರೆ ಅಂತ ಹೇಳ್ಬೋದು ಸೊ ಇದು ನೋಡೋಕೆ ಸ್ವಲ್ಪ ವಿಚಿತ್ರ ಅಂತ ಅನ್ಸುತ್ತೆ ಯಾಕಿಷ್ಟು ಅವರು ಫೋರ್ಸ್ ಮಾಡ್ತಾ ಇದ್ದಾರೆ ರೂಪೇಶ್ ಅವ್ರಿಗೆ ಮತ್ತೆ ಸಾನ್ಯ ನಡ್ಕೊಳ್ಳೋ ರೀತಿನೂ ಕೂಡ ಸ್ವಲ್ಪ ಡಿಫ್ರೆನ್ಸ್ ಅನ್ಸುತ್ತೆ ಇನ್ನು ಹೊರಗಡೆ ಗಾರ್ಡನ್ ಏರಿಯಾದಲ್ಲಿ ರೂಪೇಶ್ ವರ್ಕ್ಔಟ್ ಮಾಡ್ತಾ ಇರ್ತಾರೆ ಅದೇ ಸಂದರ್ಭದಲ್ಲಿ ಸಾನ್ಯಾ ಹೋಗ್ಬಿಟ್ಟು ಸೊ ನೀನ್ ಎತ್ ಎತ್ ಯಾವ ಸಂದರ್ಭದಲ್ಲೂ ಬೇಕಾದ್ರೆ ಎತ್ಕೊಳ್ಬಹುದು ಹಂಗೆ ಹಿಂಗೆ ಅನ್ನುವಂತ ಹೇಳ್ತಾರೆ ಈ ಇನ್ಸಿಡೆಂಟ್ ಗಳನ್ನೆಲ್ಲ ನೋಡಿದಾಗ ನಮ್ಗೊಂತರ ವಿಚಿತ್ರ ಅನ್ಸುತ್ತೆ ಯಾಕೆ ಈ ತರ ಸಾನ್ಯ ನಡ್ಕೊಳ್ತಾ ಇದಾರೆ ಅಥವಾ ರೂಪೇಶ್ ಯಾಕೆ ಈ ತರ ನಡ್ಕೊಳ್ತಾ ಇದ್ದಾರೆ ಅನ್ನುವಂತ ಥಾಟ್ಸ್ ಕೂಡ ಬರುತ್ತೆ ಅಂತ ಹೇಳ್ಬೋದು ಇನ್ನು ಮತ್ತೊಂದು ಇನ್ಸಿಡೆಂಟ್ ಅಂತ ಹೇಳಿದ್ರೆ ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಫುಲ್ ಜೋಶ್ ಆಗಿ ಎಲ್ಲರಿಗೂ ಅವಾಜ್ ಹಾಕೊಂಡು ಟಾಸ್ಕ್ ಗಳನ್ನು ಕೂಡ ಚೆನ್ನಾಗಿ ಆಡ್ಕೊಂಡು ಅಡಿಗೆನು ಕೂಡ ಸೂಪರ್ ಆಗಿ ಮಾಡ್ಕೊಂಡಿದ್ದ ಗುರುಜಿ ಅವರು ಇದ್ದಕ್ಕಿದ್ದಂಗೆ ನಿನ್ನೆ ರೂಪೇಶ್ ಅವ್ರ ಜೊತೆ ಕೂತ್ಕೊಂಡ್ಬಿಟ್ಟು ನನ್ಗೆ ಯಾಕೋ ಬಿಗ್ ಬಾಸ್ ಮನೆ ಸಾಕು ಅಂತ ಅನಿಸ್ತಿದೆ ನಾನು ಬಿಗ್ ಬಾಸ್ ಮನೆಯಿಂದ ಹೋಗ್ತೀನಿ ಈ ವೀಕೆಂಡ್ ಬಂದಾಗ ಸುದೀಪ್ ಸರ್ ಹತ್ರ ನಾನು ಹೇಳ್ತೀನಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋ ಆಪ್ಷನ್ ಇದ್ರೆ ನಾನು ಹೊರಗೆ ಹೋಗ್ತೀನಿ ಅನ್ನುವಂಥದ್ದನ್ನ ಹೇಳ್ತಾರೆ ಆಗ ರೂಪೇಶ್ ಅವ್ರು ಕೇಳ್ತಾರೆ ಯಾಕೆ ಟಾಸ್ಕ್ ಚೆನ್ನಾಗಿ ಆಡ್ತಾ ಇದೀರಾ ಎಲ್ಲದ್ರಲ್ಲೂ ಚೆನ್ನಾಗಿದ್ದೀರಾ ನಿಮಗೆ ಮನೆ ಅಡ್ಜಸ್ಟ್ ಆಗ್ತಾ ಇಲ್ವಾ ಇಷ್ಟ ದಿನ ಆರಾಮಾಗಿದ್ರಲ್ಲ ಅನ್ನುವಂತದ್ದನ್ನ ಕೇಳ್ತಾರೆ ಆಗ ಗುರುಜಿ ಹೇಳ್ತಾರೆ ಇಲ್ಲ ನನಗ್ ಸಾಕಾಯ್ತು ನಾನು ಇಷ್ಟ ದಿನ ಏನು ಎಂಟರ್ಟೈನ್ ಮಾಡಿದೆ ಅಷ್ಟೇ ಸಾಕು ಇನ್ ಹತ್ತು ವಾರಗಳಾದ್ರೂ ನಾನು ಇದೇ ತರ ಇರ್ತೀನಿ ನಾನು ಏನು ಚೇಂಜ್ ಆಗಲ್ಲ ಸೊ ಇಷ್ಟು ನನಗೆ ಸಾಕು ಅನ್ನಿಸ್ತಾ ಇದೆ ಹೋಗ್ತೀನಿ ಹೇಳ್ತಾರೆ ಸೊ ರೂಪೇಶ್ ಅವರು ಕೂಡ ಅವರಿಗೆ ಬೇಡ ಅನ್ನುವಂತದ್ದನ್ನ ಹೇಳ್ತಾರೆ ಆದ್ರೆ ಗುರುಜಿ ಕೇಳಲ್ಲ ಇಲ್ಲ ನನಗೆ ಸಾಕು ಸಾಕು ಸಾಕಾಗಿದೆ ಅನ್ನುವ ಮಾತುಗಳನ್ನ ಕೂಡ ಹೇಳ್ತಾರೆ ಅಂತ ಹೇಳ್ಬೋದು ಸೊ ಗುರುಜಿ ಯಾಕೆ ಈ ತರ ಡಿಸಿಷನ್ಸ್ ತಗೊಳ್ತಾ ಇದ್ದಾರೆ ಅನ್ನುವಂಥದ್ದು ಯಾರಿಗೂ ಕೂಡ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ಬೋದು ಇನ್ನು ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ನಾಮನ್ ಪ್ರಕ್ರಿಯೆ ಕೂಡ ನಡೆದಿದೆ ಸೊ ನಾಮಿನೇಷನ್ ಅಂತ ಬಂದಾಗ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ನಾನು ಆಗ್ಲೇ ಹೇಳಿದಾಗೆ ಹದಿನಾರು ಜನ ಕಂಟೆಸ್ಟೆಂಟ್ ಗಳು ಇದಾರೆ ಸೊ ಒಂಬತ್ತು ಜನ ನಿನ್ನೆ ನಾಮಿನೇಟ್ ಮಾಡಿದ್ದಾರೆ ಎಲ್ಲ ಸ್ಪರ್ಧಿಗಳು ಸೇರ್ಬಿಟ್ಟು ಸೊ ಗುರುಜಿ ಕ್ಯಾಪ್ಟನ್ ಅದೇ ರೀತಿ ನವಾಜ್ ಅವರು ಮನೆಯಿಂದ ಹೊರಗೆ ಹೋಗುವಾಗ ಡೈರೆಕ್ಟ್ ನಾಮಿನೇಟ್ ಮಾಡಿದಂತಹ ಅಮೂಲ್ಯ ಅವರ ಹೆಸರನ್ನು ಬಿಟ್ಬಿಟ್ಟು ಬೇರೆ ಯಾವ ಕಂಟೆಸ್ಟೆಂಟ್ ಗಳನ್ನು ಬೇಕಾದ್ರೂ ನಾಮಿನೇಟ್ ಮಾಡಬಹುದು ಅನ್ನುವಂಥದ್ದನ್ನ ಬಿಗ್ ಬಾಸ್ ಹೇಳಿದಾಗ ಎಲ್ಲ ಕಂಟೆಸ್ಟೆಂಟ್ ಗಳು ಒಟ್ಟು ಎಂಟು ಜನ ಕಂಟೆಸ್ಟೆಂಟ್ ಗಳನ್ನ ನಾಮಿನೇಟ್ ಮಾಡ್ತಾರೆ ಸೊ ಗುರುಜಿಗೆ ಕ್ಯಾಪ್ಟನ್ ಆದ್ರಿಂದ ಸ್ಪೆಷಲ್ ಅಧಿಕಾರ ಕೂಡ ಇರುತ್ತೆ ಯಾವ್ದಾದ್ರು ಒಬ್ಬ ಯಾವ್ದಾದ್ರು ಒಬ್ಬ ಕಂಟೆಸ್ಟೆಂಟ್ ನ ಡೈರೆಕ್ಟ್ ಆಗಿ ನಾಮಿನೇಟ್ ಮಾಡಬಹುದು ಅಂತ ಹೇಳಿದಾಗ ಗುರುಜಿ ಅವರು ಅನುಪಮ ಅವರ ಹೆಸರನ್ನ ತಗೊಳ್ತಾರೆ ಸೊ ರೀಸನ್ ಕೂಡ ಹೇಳ್ತಾರೆ ಲಾಸ್ಟ್ ವಾರ ಅವರು ಪ್ರಾಂಕ್ ಮಾಡಿದ್ರು ಅವರು ಕ್ಯಾಪ್ಟನ್ ಆದ್ರೂ ಪ್ರಾಂಕ್ ಮಾಡಿ ಕುಗ್ಗಿಸಿದ್ರು ಕ್ಯಾಪ್ಟನ್ಸಿ ಟಾಸ್ ನ ಸರಿಯಾಗಿ ಆಡೋಕ್ ಆಗಿಲ್ಲ ಅನ್ನೋ ರೀಸನ್ ಹೇಳ್ಬಿಟ್ಟು ಗುರುಜಿ ಅವರು ಅನುಪಮ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಅಂತ ಹೇಳ್ಬೋದು ಸೊ ನಿನ್ನೆಯಿಂದ ಮತ್ತೆ ಟಾಸ್ಕ್ ಗಳು ಕೂಡ ಶುರು ಆಗಿದೆ ಸೊ ಇಷ್ಟು ದಿನ ಫಸ್ಟ್ ವೀಕ್ ಅಲ್ಲಿ ಜೋಡಿ ಟಾಸ್ಕ್ ಆಯ್ತು ಅದಾದ್ಮೇಲೆ ಗ್ರೂಪ್ ಗ್ರೂಪ್ ಆಗಿ ಟಾಸ್ಕ್ ಆಡಿದ್ರು ಸೊ ಈ ವೀಕ್ ಪ್ರತಿಯೊಬ್ಬರು ಕಂಟೆಸ್ಟ್ ಕೂಡ ಇಂಡಿವಿಜುವಲ್ ಆಗಿ ಟಾಸ್ಕ್ ಆಡ್ಬೇಕು ಅನ್ನುವಂತ ಬಿಗ್ ಬಾಸ್ ಹೇಳ್ತಾರೆ ಸೊ ಅದಕ್ಕೆ ಕೂಡ ಒಂದು ಟಾಸ್ಕ್ ಅನ್ನ ನಿನ್ನೆ ನೀಡ್ತಾರೆ ಆ ಟಾಸ್ಕ್ ಅಲ್ಲಿ ರೂಪೇಶ್ ಶೆಟ್ಟಿ ಹಾಗೂ ಗೊಬ್ರಗಾಲ ಅವರು ವಿನ್ ಆಗ್ತಾರೆ ಅಂತ ಹೇಳ್ಬೋದು ಸೊ ಇವತ್ತಿನ ಪ್ರೋಮೋ ಕೂಡ ಬಿಟ್ಟಿದ್ದಾರೆ ಬಿಗ್ ಬಾಸ್ ಅವರು ಸೊ ಪ್ರೊಮೋ ಸಖತ್ ಥ್ರಿಲ್ಲ ಆಗಿದೆ ಎಲ್ಲ ಕಂಟೆಸ್ಟೆಂಟ್ಗಳು ಕೂಡ ಫುಲ್ ಜೋಶಿನ ಟಾಸ್ಕ್ ಆಡ್ತಾ ಇದ್ದಾರೆ ಅಂತ ಹೇಳ್ಬೋದು ಸೊ ಇದಿಷ್ಟು ನಿನ್ನೆ ಬಿಗ್ ಬಾಸ್ ನ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ ನ ತಗೊಂಡ್ ಬರ್ತೀನಿ ಅಲ್ಲಿ ತನಕ ನೋಡ್ತಾ ಇರಿ ಫಿಲ್ಮಿ ಬೀಚ್ ಕನ್ನಡ ಸೈನಿಂಗ್ ಆಫ್ ಚರಿತಾ ಪಟೇಲ್ ಬಾಯ್ ಬಾಯ್